ಕಾಟ ತಡೆಯೋಕೆ ಆಗಲ್ಲ ಅನ್ನುವಾಗಲೇ ಕರಿಮಾರಿ ದಾಂಗುಡಿ ಇಟ್ಟಿದೆ. ಬ್ಲ್ಯಾಕ್ ಫಂಗಸ್ ಕಾಯಿಲೆಯು ಇನ್ನಿಲ್ಲದಂತೆ ಜನರನ್ನ ಕಾಡುತ್ತಿದೆ. ಅದೃಷ್ಟವಶಾತ್ ಈ ಆಗಂತುಕ ವೈರಸ್ಗೆ ಮದ್ದು ಕೂಡ ಲಭ್ಯವಿದೆ. ಈ ಶಕ್ತಿಯುತ ಮದ್ದನ್ನ ಅಭಿವೃದ್ಧಿಪಡಿಸಿದವರು ಕರಾವಳಿ ಕನ್ನಡಿಗ ಸಂಶೋಧಕ ಅನ್ನೋದು ಹೆಮ್ಮೆಯ ವಿಚಾರ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಬಾಂಡ್ಯ ಶ್ರೀಕಾಂತ್ ಪೈ ಈ ಸಂಶೋಧನೆಯ ಅನ್ವೇಷಕ. ಈ ಔಷಧಿಯನ್ನ ಕಂಡುಹಿಡಿಯಲು ಶ್ರಮಪಟ್ಟಿರುವ ಭಾರತ ಸೀರಮ್ಸ್ ಹಾಗೂ ಲಸಿಕೆ ಲಿಮಿಟೆಡ್ ಕಂಪನಿಯ ಸಂಶೋಧಕ ತಂಡದ ನೇತೃತ್ವ ವಹಿಸಿದವರು ಪೈ ಅನ್ನೋದು ಹೆಮ್ಮೆಯ ವಿಷಯ. ಕುಂದಾಪುರ ಸಮೀಪದ ಗಂಗೊಳ್ಳಿಯ ಬಿ ಶ್ರೀಕಾಂತ್ ಪೈ ಅವರು ದಿವಂಗತ ಬಾಂಡ್ಯ ಅಣ್ಣಪ್ಪ ಪೈ ಅವರ ಪುತ್ರ. ಗಂಗೊಳ್ಳಿ ಹಾಗೂ ಕುಂದಾಪುರದಲ್ಲಿ ಪ್ರೌಢ ಮತ್ತು ಪಿಯುಸಿ ಶಿಕ್ಷಣವನ್ನ ಮುಗಿಸಿದರು. ಬೆಂಗಳೂರಿನಲ್ಲಿ ಫಾರ್ಮಸಿ ಶಿಕ್ಷಣ ಪಡೆದುಕೊಂಡರು. ನಂತರ ಪೈ ಅವರು ಉದ್ಯೋಗಕ್ಕಾಗಿ ಭಾರತ್ ಸೀರಮ್ಸ್ ಕಂಪನಿ ಸೇರಿದ್ದರು. ನಿಜವಾಗಿ ಒಂದು ನಮ್ಮ ಇಂಥ ಒಂದು ವ್ಯಕ್ತಿತ್ವ ಅಂದರೆ ಇಂಥ ಒಂದು ವಿಜ್ಞಾನಿ ನಮ್ಮ ಫ್ಯಾಮಿಲಿಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಯಾಕಂತೇಳಿದ್ರೆ ಗಂಗೊಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥವರು, ಹಾಗೆ ನಮ್ಮ ಸರಸ್ವತಿ ವಿದ್ಯಾಲಯ ವಿದ್ಯಾ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಅಥವಾ ನಿಮ್ಮ ಬೆಂಗಳೂರಿನಲ್ಲಿ ಬಿ ಫಾರ್ಮವನ್ನು ಮುಗಿಸಿ ಮಣಿಪಾಲದ ಫಾರ್ಮಸಿ ಕಾಲೇಜಲ್ಲಿ ಎಂ ಫಾರ್ಮ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥ ಇವರು ಇಷ್ಟೊಂದು ಸಂಶೋಧನೆಯಲ್ಲಿ ತೊಡಗಿದಾಗ ಅಂತೇಳಿದ್ರೆ ನಮ್ಮ ಯಾರಿಗೂ ಕೂಡ ಗೊತ್ತಿರಲಿಲ್ಲ. 16 ಪೇಟೆಂಟ್ ಇರುವಂತಹ ಅವರ ಪ್ರಾಡಕ್ಟನ್ನು ಅವರು ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಹಾಗೆ ಈ ಬ್ಲ್ಯಾಕ್ ಫಂಗಸ್ಗೆ 4 ವಿಧವಾದ ಔಷಧಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳಿದ್ರು ಕೂಡ ನಮಗೆ ನಿನ್ನೆ ತಿಳಿದು ಬಂತು. ನಿಜವಾಗಿ ತುಂಬ ಹೆಮ್ಮೆ ಆಗ್ತದೆ. ಒಂದು ಗಂಗೊಳ್ಳಿಯವರಾಗಿ, ಒಂದು ಬಾಂಡ್ಯ ಕುಟುಂಬದ ಸದಸ್ಯರಾಗಿ ನಮಗೆ ಇವತ್ತು ತುಂಬ ಹೆಮ್ಮೆ. ಕೇಳಿದರೆ ನಮ್ಮ ಚಿಕ್ಕಪ್ಪ ಇವತ್ತು ದೇಶಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಒಂದು ಹೆಮ್ಮೆ. ಈ ಮದ್ದು ಅಂದರೆ ಆಂಪೋಟೆರಿಸಿನ್ ಬಿ ಅನ್ನೋದು ಕಳೆದ 60 ವರ್ಷಗಳಿಂದ ಅದರ ಬಳಕೆಯ ಆರಂಭದಿಂದಲೂ ಉಳಿದೆಲ್ಲ ಶಿಲೀಂಧ್ರ ಅಥವಾ ಫಂಗಸ್ ಸಮಸ್ಯೆ ನಿವಾರಣೆಗೆ ಮೂಲ ಮಾನದಂಡವಾಗಿ ಬಳಸ್ತಾ ಇದ್ದಾರೆ. ಇನ್ನಿತರ ಅನೇಕ ರೋಗ ನಿರೋಧಕಗಳಂತೆ ಈ ಔಷಧಿಯಲ್ಲಿಯೂ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಆದರೆ ಈ ಔಷಧಿಯಲ್ಲಿ ಟಾಕ್ಸಿನ್ ದೋಷಗಳು ಕಂಡು ಬಂದಿರೋದ್ರಿಂದ ಅದನ್ನು ಸರಿಪಡಿಸಿ ಒಳ್ಳೆಯ ಗುಣಮಟ್ಟದ 2 ಬಗೆಯ ಮೇದಸ್ಸು ಆಧಾರಿತ ದ್ರಾವಣಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಲಾಯಿತು ಅಂತ ಶ್ರೀಕಾಂತ್ ಪೈ ಹೇಳ್ತಾರೆ. ಲಿಪೋಸೋಮಲ್ ಆಂಫಿಸೆರಿಟಿನ್ ಬಿ ಉತ್ಪನ್ನವು ಸಾಂಪ್ರದಾಯಿಕ ರೀತಿಯಲ್ಲಿ ನೀಡ್ತಾ ಇದ್ದ ಔಷಧಿಗಿಂತ 50 ಪಟ್ಟು ಹೆಚ್ಚು ಸುರಕ್ಷತಾ ಪ್ರೊಫೈಲ್ ಹೊಂದಿರುವ ಔಷಧಿಯಾಗಿದೆ. 2008 ಆಂಬಿಸೋಮ್ನ ಪೇಟೆಂಟ್ ಮುಕ್ತಾಯಗೊಂಡಿತ್ತು. ಔಷಧಿಯ ದಕ್ಷತೆ ಹಾಗೂ ವಿಷತ್ವವನ್ನ ವ್ಯಾಪಕವಾಗಿ ಅಧ್ಯಯನ ಮಾಡಲಾಗಿರೋದ್ರಿಂದ ಕಪ್ಪು ಶಿಲೀಂಧ್ರ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ವೈದ್ಯರು ಈ ಔಷಧಿಯನ್ನ ಪ್ರಮುಖವಾಗಿ ಬಳಕೆ ಮಾಡುತ್ತಿದ್ದಾರೆ. ಕೊಂಚ ದುಬಾರಿ ಚಿಕಿತ್ಸೆ ಆದರೂ ಸದ್ಯದ ಮಟ್ಟಿಗೆ ಸಂಜೀವಿನಿಯಾಗಿದೆ. 2000 ಕನ್ವೆನ್ಷನಲ್ ಪ್ರಾಡಕ್ಟ್ ಅಂದ್ರೆ ಸಾಧಾರಣದ ಪ್ರಾಡಕ್ಟ್ ಮಾರ್ಕೆಟಲ್ಲಿ 300 ರೂಪಾಯಿಗೆ ಸಿಕ್ತಿತ್ತು. ಇದು ಇದರ ತೊಂದರೆ ಏನಂದರೆ ಇದು ಕಿಡ್ನಿ ಟಾಕ್ಸಿಸಿಟಿ ಮಾಡ್ತದೆ. ಇದು ಕಿಡ್ನಿ ಟಾಕ್ಸಿಟಿ ಮಾಡ್ತದೆ ಅಂದರೆ ಇದರ ಕ್ರಿಯೇಟಿನಿನ್ ಲೆವೆಲ್ ನಾವು ಮಾನಿಟರ್ ಮಾಡ್ತಾ ಬೇಕಾಗ್ತದೆ. ಇದು ಕ್ರಿಟಿಕಲ್ ಪ್ರಾಡಕ್ಟ್ ನಾವು ಡೆವಲಪ್ ಮಾಡಿ ಭಾರತ ದೇಶದಲ್ಲಿ ಮೊದಲು ಕ್ಲಿನಿಕಲ್ ಟ್ರಯಲ್ ಮಾಡಿದ್ದು ನಾವು ಆ ಪ್ರಾಡಕ್ಟ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಮತ್ತು ಇದು ಈಗ ಅವೈಲೇಬಲ್ಸ್ ಆಗಿದೆ. ಪ್ರೊಸೆಸ್ಸರ್ನಲ್ಲಿ ತುಂಬ ಇನ್ ಪ್ರೊಸೆಸ್ ಕಂಟ್ರೋಲ್ಸ್ ಇಂಟ್ರೊಡ್ಯೂಸ್ ಮಾಡಿ ನಾವು ಪ್ರಾಡಕ್ಟನ್ನು ಸ್ಟ್ಯಾಂಡೈಸ್ ಮಾಡಿದ್ದೇವೆ. ಮತ್ತು ಇದರ ಬೈಕೋಲನ್ ಸ್ಟಡಿ ಸಹ ಮಾಡಿದ್ದೇವೆ. ಮತ್ತು ಈಗ ಇದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ನಿವೃತ್ತರಾದ ಬಳಿಕ ಬಿ ಶ್ರೀಕಾಂತ್ ಪೈ ಸದ್ಯ ಮುಂಬೈನಲ್ಲಿ ವಿಶ್ರಾಂತಿ ಜೀವನ ಕಳೆಯುತ್ತಿದ್ದಾರೆ. ಬ್ಲ್ಯಾಕ್ ಫಂಗಸ್ ಬಂದಾಗ ಚಿಕಿತ್ಸೆ ಲಭ್ಯವಿದೆ ಅಂತಾದರೆ ನಾವದಕ್ಕೆ ಶ್ರೀಕಾಂತ್ ಪೈಗಳಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.